ನಾನು ಕರ್ನಾಟಕ ಮುದ್ರಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ಪಾಠ ಇಂಗ್ಲಿಷ್ನ ರೇಖಾ ಜನ ಪ್ರಸ್ತಾವನೆಯಲ್ಲಿ ಆಧಾರ ಪ್ರತಿಜ್ಞೆಗಳು. ಆಧಾರ ಪ್ರತಿಜ್ಞೆ ಎಂದರೆ ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳುವಂತಹ ಹಾಗೂ ರೇಖಾಗಣಿತಕ್ಕೆ ಮಾತ್ರ ಅನ್ವಯಿಸುವಂತಹ ಹೇಳಿಕೆಗಳಿಗೆ ಆಧಾರ ಪ್ರತಿಜ್ಞೆ ಎಂದರು. ಇದರಲ್ಲಿ 5 ಭಾಗಗಳಿವೆ, ಅದನ್ನು ನನ್ನ ಸ್ನೇಹಿತರು ಪರಿಚಯಿಸುತ್ತಾರೆ. ಅದರಲ್ಲಿ ಯಾಕೆಂದ್ರೆ ಒಂದು ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಆಧಾರ ಪ್ರತಿಜ್ಞೆ 2, ಒಂದು ಅಂತ್ಯಗೊಂಡ ರೇಖೆಯನ್ನು ಅಧಿನಿಷ್ಠವಾಗಿ ರೂಪಿಸಬಹುದು. ಆಧಾರ ಪ್ರತಿಜ್ಞೆ ಯಾವುದಕ್ಕೆ ಬಂದಿದೆ ಮತ್ತು ಯಾವುದೇ ತಿಳಿದಿಲ್ಲ. ಆಧಾರ ಪ್ರತಿಜ್ಞೆ 4, ಎಲ್ಲ ಲಂಬಕೋನಗಳ ಒಂದಕ್ಕೊಂದು ಸಮವಾಗಿರ್ತವೆ. ಆಧಾರ ಪ್ರತಿಜ್ಞೆ 5, 2 ಸರ್ವಕೋನಗಳನ್ನು 2 ಸರ್ವಕೋನಕ್ಕೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಒಳಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ 2 ಲಂಬಕೋನಗಳಿಗಿಂತ ಕಡಿಮೆ ಬರುತ್ತದೆ. 2 ಲಂಬಕೋನಗಳಿಗಿಂತ ಕಡಿಮೆ